ನಮ್ಮ ಪ್ರತಿ ಒಂದು ಹಂತದಲ್ಲಿ ನೀವು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಇವಾಗ ನಾನು ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಅಪ್ ಟು ಒಂದು ಫಸ್ಟ್ ಪ್ರಿಂಟಲ್ಲಿ ರೆಡಿಯಾಗಿ ನನ್ನ ಟೆಕ್ನಿಷಿಯನ್, ನನ್ನ ಪ್ರೊಡ್ಯೂಸರ್ಸ್ ಎಲ್ರಿಗೂ ಮೂವಿಯನ್ನು ತೋರಿಸಿ ಆ ಮೂವಿ ನೋಡಾದ್ಮೇಲೆ ಅವ್ರಿಗೆಲ್ರಿಗೂ ತುಂಬ ಖುಷಿಯಾಗಿ ಸರ್ ನಾವು ಏನು ಬೇಕಾದ್ರೂ ಮಾಡೋಣ ಬನ್ನಿ ಅಂತ ನಮ್ಮ ಹೀರೋ ಇರ್ಬೋದು ಹೀರೋಯಿನ್ ಇರ್ಬೋದು ಪ್ರತಿಯೊಬ್ಬರು ಖುಷಿಯಾಗಿದ್ದಾರೆ ಸರ್. ಇವತ್ತಿನ ದಿನ ನಾನೊಂದು ಆಡಿಯೋ ಲಾಂಚ್ ಮಾಡಿದೆ. ಸೊ ಉದ್ದೇಶ ಏನಪ್ಪ ಅಂದರೆ ನಾನು ಶಾರ್ಟ್ ಟೈಮಲ್ಲಿ ನನಗೆ ರಿಲೀಸ್ ಟೈಮ್ ಸಿಕ್ತು. ಈ ಮೂವಿಯನ್ನು ನಮ್ಮ ಜಯಣ್ಣ ಸರ್ ರಿಲೀಸ್ ಮಾಡಿಕೊಡ್ತಾಯಿದ್ದಾರೆ. ಸೊ ನಾನು ಅವ್ರಿಗೊಂದು ಡೇಟ್ ಕೇಳಿದೆ, ಆ ಡೇಟ್ಗೆ ಆಗಲ್ಲ ನೀನು ಈ ಡೇಟ್ ಮಾಡು ಅಂತ ಒಂದು ಪರ್ಟಿಕ್ಯುಲರ್ ಡೇಟ್ ಕೊಟ್ಬಿಟ್ರು ಜುಲೈ 8. ಸೊ ಆ ಜುಲೈ 8 ನಾನು ರಿಲೀಸ್ ಮಾಡಬೇಕಂದ್ರೆ ಇಮಿಡಿಯೇಟ್ ಆಗಿ ಡೇಟ್ ಅನೌನ್ಸ್ಮೆಂಟ್ ಮಾಡಲೇಬೇಕು, ಯಾಕಂದ್ರೆ ಪ್ರತಿಯೊಂದು ಊರಿಗೆ ಹೋಗ್ಬೇಕು, ಆರ್ಟಿಸ್ಟಿಗೆ ಕರೆಸ್ಬೇಕು, ಟ್ಯಾಬ್ಲೆ ಹೋಗ್ಬೇಕು. ಹಾಗಾಗಿ ಇವತ್ತು ಎರಡೆರಡು ಕೆಲಸನ ನಾನು ನಿಮ್ಮ ಮುಂದೆನೇ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಫಸ್ಟ್ ನಾನು ಆಡಿಯೋ ಲಾಂಚ್ ಮಾಡಬೇಕಂದ್ರೆ ಅದಕ್ಕೆ ಆಡಿಯೋಸು ಎಲ್ಲ ಬೇಕಾಗುತ್ತೆ, ನಿಮಗೆಲ್ಲ ಗೊತ್ತಿದೆ ಇವತ್ತು ಆಡಿಯೋದು ಯಾರು ಇದು ಮಾಡಲ್ಲ ಅಂತ. ಹಂಗಾಗಿ ನಿಮಗೋಸ್ಕರ ಒಂದು ವಿಡಿಯೋ ಸಾಂಗನ್ನು ನಿಮ್ಮ ಮುಂದೆ ಪ್ರೆಸೆಂಟೇಷನ್ ಮಾಡಿ ಟೀಸರ್ ಲಾಂಚ್ ಮಾಡಿ ಅದ್ರ ಜೊತೆ ನಾನು ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಸೊ ಎಂಟರ್ ಕರ್ನಾಟಕ ನಾನು ನೆಕ್ಸ್ಟ್ ಮಂತು 8ನೇ ತಾರೀಕಿಗೆ ಥಿಯೇಟರ್ಗೆಲ್ಲ ಬರ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ನಿನ್ನಿಂದಲೇ ನಮ್ಮದು ಪಬ್ಲಿಸಿಟಿ ಸ್ಟಾರ್ಟ್ ಆಗಿದೆ, ಡೇಟ್ ನಿಮ್ಮ ಮುಂದೆ ಅನೌನ್ಸ್ಮೆಂಟ್ ಆಗಲಿ ಅಂತೇಳಿ ಇವತ್ತು ನಾವು ಮಾಡಿದ್ದೀವಿ. ಇವತ್ತಿಂದ ಇನ್ನೂ ಜೋರಾಗಿ ನಮ್ಮದು ಪಬ್ಲಿಸಿಟಿ ಸ್ಟಾರ್ಟ್ ಆಗುತ್ತೆ ಸರ್. ನೆಕ್ಸ್ಟ್ ನೀವೇನಾದರೂ ಕೇಳಿ ಸರ್, ನಾನು ಹೇಳ್ತೀನಿ ಸರ್. ಸರ್ ಈಗ ಆಲ್ಮೋಸ್ಟ್ ನಾನು ಜಯಣ್ಣ ಸರ್ ಹತ್ರ ಮಾತಾಡಿದ್ದು 150 ಕನ್ಫರ್ಮೇಷನ್ ಸಿಕ್ಕಿದೆ ನನಗೆ, ಅದಕ್ಕಿಂತ ಇನ್ನು ಹೆಚ್ಚು ನಾನು ಕೇಳಿದ್ದೀನಿ, ಅವ್ರು ನೋಡೋಣ ಅಂತ ಹೇಳಿದ್ದಾರೆ ಸರ್. ಆಲ್ಮೋಸ್ಟ್ ಹೆಚ್ಚಾಗೋ ಸಾಧ್ಯತೆಗಳು ಜಾಸ್ತಿ ಇದೆ ಸರ್. ಎಲ್ಲ ಸೇರಿ ಸರ್, ಎಲ್ಲ ಸೇರಿ ಅದರಲ್ಲಿ ಸಿಂಗಲ್ಸ್ ಬರುತ್ತೆ, ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ ನಮ್ಗೆ 150 ಕನ್ಫರ್ಮೇಷನ್ ಆಗಿದೆ. ಇನ್ನು ನಾನು ಜಾಸ್ತಿ ಮಾಡೋದ್ರಲ್ಲಿ ಇದನ್ನು ಸರ್ ನಾನು ಅವ್ರಿಗೆ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಪರ್ಟಿಕ್ಯುಲರ್ ಆಗಿ ನಾನು ನನಗೆ ಒಂದು ಅವರ 10 ಡೇಸಲ್ಲಿ ನನಗೆ ಕನ್ಫರ್ಮೇಷನ್ ಸಿಗುತ್ತೆ ಸರ್ ನಮಗೆ. ಮತ್ತೆ ಕೇಳಿ ಸರ್. ವಿಶೇಷತೆ ಏನಂದ್ರೆ ಸರ್, ನಿಮ್ಗೆ ಆಲ್ರೆಡಿ ಇದ್ರ ಮುಂಚೆ ಕೆಲವೊಂದ್ಸತಿ ಹೇಳಿದ್ದೀನಿ. ವಿಶೇಷತೆ ಅಂದರೆ ಫಸ್ಟು ನನಗೆ ನನ್ನ ಚಿತ್ರದಲ್ಲಿ ನಮಗೆ ನಿರಂಜನ್ ಸರ್ ನಾನು ಫಸ್ಟ್ ಟೈಮ್ ಹೀರೋಗಿ ಮಾಡ್ತಾರದು ಅದು ಒಂದು ನನಗೆ ಖುಷಿ ಇದೆ. ಹಾಗೆ ನಾನೊಂದು ಒಂದು ಪ್ರಮುಖ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಹೋಗಿ ನಾನು ಒಂದು ವಿಶೇಷ ಸರ್ಗೆ ಹೇಳಿದಾಗ ತುಂಬ ಖುಷಿಯಿಂದ ಅವರು ಆ ಪಾತ್ರ ಮಾಡಿದ್ರು, ಅದು ನನಗೊಂದು ಖುಷಿ ಇದೆ. ಮತ್ತು ಫಸ್ಟ್ ಟೈಮ್ ನಮ್ಮ ರಾಜ್ಯ ಅವ್ರನ್ನ, ಸೊ ಅವರು ಅವ್ರ ಬಗ್ಗೆ ಹೇಳಲೇಬೇಕು, ಯಾಕೆಂದರೆ ಪಾಪ ಅವರು ಸಿನಿಮಾ ಅಂದ್ರೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸರ್, ತುಂಬ ಡೆಡಿಕೇಶನ್ ಆಗಿದ್ದಾರೆ ಅವರು. ಸ್ವಲ್ಪ ನಿಮ್ಮ ಸಪೋರ್ಟು ಒಂದು ಆಶೀರ್ವಾದ ಅವ್ರಿಗೆ ಇರಬೇಕು. ಆಮೇಲೆ ಈ ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಎಂಟರ್ ಕರ್ನಾಟಕದಲ್ಲಿ ಕೆಲವೊಂದು ಲೊಕೇಶನ್ಸ್ ತುಂಬ ದೂರ ದೂರವಾಗಿ ಮಾಡಿದ್ದೀನಿ ಸರ್. ಮಂಗಳೂರು ನಿಮಗೆ ಗೊತ್ತಿರಬೇಕು, ಬಂದರಲ್ಲಿ ಶೂಟ್ ಮಾಡೋದು ಎಷ್ಟು ಕಷ್ಟ ಅಂತೇಳಿ ಬಂದರಲ್ಲಿ ಮಾಡಿದ್ದೀನಿ ಸರ್. ಆಮೇಲೆ ಮೈಸೂರು, ಮಂಡ್ಯ, ಬೆಂಗಳೂರು, ಸಕಲೇಶ್ಪುರ, ಪ್ರತಿಯೊಂದು ಕಡೆ ಒಳ್ಳೊಳ್ಳೆ ಲೊಕೇಶನಲ್ಲಿ ನಾನು ಮಾಡಿದ್ದೀನಿ. ಆಮೇಲೆ ಈ ಚಿತ್ರದಲ್ಲಿ ನಮ್ಮ ಎಸ್ಪೆಷಲಿ ನಮ್ಮ ಬಹದ್ದೂರ್ ಚೇತನ್ ಸರ್ ಒಂದು ಹಾಡು ಬರೆದಿದ್ದಾರೆ, ಹರಿಸಂತೋಷ್ ಸರ್ ಬರೆದಿದ್ದಾರೆ, ಗೌಸ್ಟೂರ್ ಸರ್ ಬರೆದಿದ್ದಾರೆ, ನಮ್ಮ ಭರಮಸಾಗರ್ ಬರೆದಿದ್ದಾರೆ. ಸೊ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಅಭಿಮನ್ ರಾಯ್ ಸರ್ ಒಳ್ಳೊಳ್ಳೆ ಸಾಂಗ್ಗಳನ್ನು ಕೊಟ್ಟಿದ್ದಾರೆ, ಅದು ಕೂಡ ಖುಷಿ ಇದೆ. ಸೊ ನೀವು ನಮಗೆ ಸಪೋರ್ಟ್ ಮಾಡ್ತಿರೋದು ಅದು ನನಗೆ ತುಂಬ ದೊಡ್ಡ ಖುಷಿ ಇದೆ ಸರ್. ಸೊ ನೆಕ್ಸ್ಟ್ ಮಂತ್ ನಾನು 8ನೇ ತಾರೀಕಿಗೆ ಬರ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಸಪೋರ್ಟ್ ಬೇಕು ಸರ್. ನನ್ನ ಫಸ್ಟ್ ಮೂವಿ ಇದು, ಇಷ್ಟು ಮಾತ್ರ ನಾನು ಕೇಳ್ಕೊತೀನಿ. ನಿಮ್ಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕಂತ ಕೇಳಿ ಸರ್, ಖಂಡಿತ ಹೇಳ್ತೀನಿ ಸರ್. ಹೌದು ಸರ್. ಸರ್ ನಿಮಗೆ ಪ್ರತಿಯೊಂದು ಊರಲ್ಲಿ ಒಂದು ಸ್ನೇಹಿತರ ಸರ್ಕಲ್ ಅಂತ ಇದ್ದೇ ಇರುತ್ತೆ ಸರ್. ಆ ಸ್ನೇಹಿತರ ಸರ್ಕಲ್ ಹೇಗಿರುತ್ತೆ ಅಂದರೆ ಒಳ್ಳೆ ವಾತಾವರಣ ಇರುತ್ತೆ, ಕೆಟ್ಟ ವಾತಾವರಣ ಇರುತ್ತೆ ಸರ್. ಈ ಸರ್ಕಲ್ ಹೇಗಪ್ಪ ಅಂದರೆ ತುಂಬ ಒಳ್ಳೆ ವಾತಾವರಣದ ಸರ್ಕಲ್ ಸರ್. ಯಾವತ್ತು ಮೋಸ, ವಂಚನೆ, ದ್ರೋಹ ಹಿಂದೂ ನಡೆದಿರೋಂಥ ಒಂದು ಸರ್ಕಲ್ ಸರ್. ಅಂಥ ಒಂದು ಸರ್ಕಲಲ್ಲಿ ಜಸ್ಟ್ ಒಂದು ಸುಳ್ಳು ಕ್ರಿಯೇಟ್ ಆದಾಗ ಆ ಸುಳ್ಳಿಂದ ಎಷ್ಟೆಲ್ಲ ತೊಂದರೆಗೆ ಸಿಗಾಕೊಂತಾರೆ, ಆ ಸುಳ್ಳನ್ನು ಸರಿ ಮಾಡೋಕ್ಕೆ ಮತ್ತಷ್ಟೆಲ್ಲ ಒದ್ದಾಡ್ತಾರೆ. ಆ ಸುಳ್ಳು ಈ ಥರ ಹಿಂಗಾಗಿದೆ ಅಂತ ಸತ್ಯ ಗೊತ್ತಾಗೋಷ್ಟರಲ್ಲಿ ಇವ್ರ ಲೈಫಲ್ಲಿ ಏನೆಲ್ಲ ನಡೆದಿರುತ್ತೆ ಅನ್ನೋದೇ ಒಂದು ಗಟ್ಟಿ ಲೈನ್ ಇಟ್ಕೊಂಡು ನಾನು ಮಾಡಿದ್ದೀನಿ ಸರ್ ಇದನ್ನು. ತುಂಬ ಸ್ಟ್ರಾಂಗ್ ಆಗಿರೋಂಥ ಕತೆ. ಆಮೇಲೆ ಎಸ್ಪೆಷಲಿ ಇಂಥ ಒಬ್ಬ ಬೆಂಗಳೂರು ಹುಡುಗ ಒಂದು ಸ್ಲ್ಯಾಂಗ್ ಬರೆದಿರೋ ಹುಡುಗನ ಇಟ್ಕೊಂಡು ಮಂಡ್ಯ ಸ್ಲ್ಯಾಂಗ್ ಮಾಡಿಸೋದಿದೆಯಲ್ಲ ಸರ್, ಅದು ನನಗೆ ತುಂಬ ಕಷ್ಟವಾದ ಕೆಲಸ. ಬಟ್ ಅವ್ರು ತುಂಬ ಈಸಿಯಾಗಿ ಮಾಡಿದ್ರು ಸರ್. ಎಸ್ಪೆಷಲ್ ಅಲೋಕ್ ಸರ್ ಅವ್ರದ್ದಂತೂ ಬಹುಶಃ ನೀವು ಅನ್ಕೊತೀರಿ ಸರ್ ಅವರಿಂದ ಹೆಂಗೆಂಗೆ ಸಿನಿಮಾದಲ್ಲಿ ಟ್ವಿಸ್ಟ್ ಕೊಡ್ತಾರೆ, ಹೆಂಗೆ ಟರ್ನ್ ಆಗುತ್ತೆ ಅಂತ. ಬಹುಶಃ ನೀವು ಅದು ನೋಡಿದ ಮೇಲೆ ಗೊತ್ತಾಗುತ್ತೆ ಸರ್. ಒಂದು ಪ್ರತಿಯೊಬ್ಬರು ಒಂದೊಂದು ಕ್ಯಾರೆಕ್ಟ್ರಲ್ಲೂ ನಿಮಗೆ ಟ್ವಿಸ್ಟ್ ಆ್ಯಂಡ್ ಟರ್ನಿಂಗ್ ಸಿಗ್ತಾ ಹೋಗುತ್ತೆ. ಅಲೋಕ್ ಸರ್ದು ಒಂಥರ ಬಂದರೆ ಪ್ರವೀಣ್ ಅವ್ರದ್ದು ಒಂಥರ ಇರುತ್ತೆ, ಇನ್ನು ವಶಿಷ್ ಅವ್ರದ್ದು ಬಂದಮೇಲೆ ಇನ್ನೂ ಪ್ಯಾಟರ್ನ್ ಬೇರೆನೇ ಹೊರಟೋಗುತ್ತೆ. ಸೊ ನಿಮ್ಮ ನನ್ನದೇ ಒಂದೇ ಒಂದು ಅನುಕೂಲ ಸರ್, ನಾವು ಇಲ್ಲಿ ಕೂತಿರೋ ಒಂದು ಟೆಕ್ನಿಷಿಯನ್
ಒಂದು ಆರ್ಟಿಸ್ಟ್ ಏನೇ ಹೇಳಿದ್ರು ಅದು ಅವ್ರ ಕೂಸು ಸರ್, ನನ್ನ ಜೊತೆ ಅವ್ರಿಗೂ ಅದೊಂದು ಕೂಸು ಸರ್. ಈ ಚಿತ್ರಕ್ಕೆ ಅದು ಮಗು ನಮಗೆ ಅದ್ರ ಆಡಿಯನ್ಸ್ ಅದು ಅದು ಕರೀನೋ ಬಿಳಿನೋ ಅಂತ ಆಡಿಯನ್ಸ್ ಹೇಳ್ತಾರೆ. ಅದ್ರ ಹಣೆಬರ ಬರೆಯವ್ರು ನೀವು ಬ್ರಹ್ಮನ್, ನೀವು ಥಿಯೇಟ್ರಿಂದ ನೋಡಿ ಆಚೆ ಬಂದರು ಬರೆಯ ನಿಮ್ಮ ಕೈ ಭುಜಂಗಲ್ಲಿ ಬಂದರೆ ನಾ ಗೆದ್ದಿನಂತ ಅರ್ಥ. ಅವತ್ತು ನೀವು ಆ ಸಿನಿಮಾ ನೋಡಾದ್ಮೇಲೆ ನಿಮ್ಮ ಕೈ ನನ್ನ ಭುಜದ ಮೇಲೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್ ಖಂಡಿತ. ಸೊ ಅದು ನೋಡಾದ್ಮೇಲೆ ನೀವು ನನಗೆ ಹೇಳ್ಬೇಕು ಸರ್. ಧನ್ಯವಾದಗಳು.